ನಮಸ್ಕಾರ. ಇವತ್ತಿನ ವಿಶೇಷ ಅಂದ್ರೆ ದುಃಖದ ವಿಚಾರ. ಕೋಟಿ ರಾಮು ಕನ್ನಡ ಸಿನಿಮಾ ಪ್ರೇಮಿಗಳಿಗೆ ತುಂಬ ಅಚ್ಚುಮೆಚ್ಚು. ಚಿತ್ರಮಂದಿರಗಳಲ್ಲ, ಚಿತ್ರರಂಗದ ವಿವಿಧ ವಿಭಾಗದ ಎಲ್ಲ ವ್ಯಕ್ತಿತ್ವಗಳಿಗೂ ಎಲ್ಲರಿಗೂ ತುಂಬ ಇಷ್ಟವಾದ ಆಪ್ತವಾದ ಒಬ್ಬ ಮಹಾನ್ ನಿರ್ಮಾಪಕ. ಇವರ ಅಗಲಿಕೆ ಇದು ತುಂಬ ಬಾಧಿಸಿರುವಂಥದ್ದು ಇಡೀ ಇಂಡಸ್ಟ್ರಿಗೆ. ಇವರ ಒಂದು ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಾಗಿ ಮಾತಾಡ್ತಾ ಹೋದರೆ ಸುಮಾರು ವಿಚಾರಗಳಿದೆ. ನನಗೆ ಗೊತ್ತಿರುವಂಥದ್ದು ಹಾಗೆಯೇ ಅವರೊಟ್ಟಿಗೆ ಕೆಲಸ ಮಾಡಿದಂಥ ಒಬ್ಬ ಆಪ್ತ ಪ್ರಸಾದ್ ಅವರು ನನ್ನ ಜೊತೆಗೆ ಹಂಚಿಕೊಂಡಂಥ ಒಂದಷ್ಟು ವಿಚಾರ ಅದನ್ನೆಲ್ಲ ನಿಮ್ಮ ಜೊತೆಗೆ ಹೇಳ್ತಾ ಹೋಗ್ತೀನಿ. ಕೋಟಿ ರಾಮು ಅವರ ಆಪ್ತ ಅಂತ ಹೇಳ್ಬೋದು, ಅವರೊಟ್ಟಿಗೆ ಕೆಲಸ ಮಾಡಿದಂಥ ವ್ಯಕ್ತಿ ಅಂತ ಹೇಳ್ಬೋದು, ಅವರು ಪ್ರಸಾದ್ ಅವರು. ಪ್ರಸಾದ್ ಅವರ ವ್ಯಕ್ತಿತ್ವ ಹಾಗೂ ರಾಮು ಅವರ ವ್ಯಕ್ತಿತ್ವ ಬೇರೆ ಬೇರೆ ಆದರೂ ಕೂಡ ಅವರೊಟ್ಟಿಗೆ ಕೆಲಸ ಮಾಡಿದಂಥ ಖುಷಿ ಪ್ರಸಾದ್ ಅವರ ಮನಸ್ಸಲ್ಲಿ ಅವ್ರ ಮಾತಲ್ಲಿ ಕೇಳಿಬರುತ್ತೆ. ಪ್ರಸಾದ್ ಅವರು ಯಾವಾಗಲೂ ಈ ರಾಮು ಫಿಲ್ಮ್ ಪ್ರೊಡಕ್ಷನ್ ಹೌಸ್ ಏನಿದೆ, ರಾಮು ಅವರ ಫಿಲ್ಮ್ಸ್ ಪ್ರೊಡಕ್ಷನ್ ಹೌಸ್, ಅಲ್ಲಿ ಕೆಲಸ ಮಾಡಿದಂಥವ್ರು. ಒಬ್ಬ ಮ್ಯಾನೇಜರ್ ಆಗಿ ಅನ್ಬೋದು, ಅವರೊಟ್ಟಿಗೆ ಆಪ್ತನಾಗಿ ಕೆಲಸ ಮಾಡಿರುವಂಥದ್ದು. ಸೊ ಹೆಚ್ಚು ಕಡಿಮೆ ಒಂದು 8 ವರ್ಷ ಅವ್ರ ಜೊತೆಗೆ ಕೆಲಸ ಮಾಡಿರುವಂಥದ್ದು. ಸೊ ಅವರ 8 ವರ್ಷದ ಅವಧಿಯ ಒಂದಷ್ಟು ಅನುಭವಗಳನ್ನು ಹಂಚಿಕೊಂಡ್ರು. ರಾಮು ಅವ್ರಿಗೆ ಈ ಫೈಟ್ಸ್ ಅಂದರೆ ತುಂಬ ಇಷ್ಟ, ತುಂಬ ವೈಬ್ರೆಂಟ್ ಫೈಟ್ಸ್ಗಳು, ತುಂಬ ವೆಚ್ಚದ ಭಾರಿ ಬಜೆಟ್ನ ಫೈಟ್ಸ್ಗಳಂದರೆ ತುಂಬ ಇಷ್ಟ. ಒಂದು ಸಿನಿಮಾದಲ್ಲಿ ಒಂದಷ್ಟು ಫೈಟ್ಸ್ ಇಲ್ಲ ಅಂತಂದರೆ ಅದು ಸಿನಿಮಾನೇ ಅಲ್ಲ ರಾಮು ಅವ್ರದ್ದು ಅನ್ನುವಂಥ ಒಂದು ಬ್ರ್ಯಾಂಡ್ ಏನಿತ್ತಲ್ಲ, ಆ ಬ್ರ್ಯಾಂಡ್ ಕ್ರಿಯೇಟ್ ಆಗಿರುವಂಥದ್ದು ಅಷ್ಟೇ ವಿಶೇಷ. ಪ್ರೇಕ್ಷಕರಾಗಲಿ, ಬೇರೆ ಯಾರೋ ಆಗಲಿ, ಸಿನಿಮಾ ಮಂದಿ ಆಗಲಿ, ಇವರೆಲ್ಲ ರಾಮು ಅವ್ರ ಸಿನಿಮಾ ಅಂತಂದರೆ ಅಲ್ಲಿ ಒಂದು ಫೈಟ್ ಇರಬೇಕು, ಅದ್ಭುತವಾದ ಫೈಟ್ ಇರಬೇಕು ಅನ್ನೋಂಥದ್ದನ್ನು ಇಷ್ಟಪಡ್ತಿದ್ರು. ಆ ಹಿನ್ನೆಲೆಯಲ್ಲಿ ರಾಮು ಅವರು ತುಂಬ ಇಷ್ಟಪಡುವಂಥ ಫೈಟ್ಸ್ಗಳನ್ನು ಕಂಪೋಸ್ ಮಾಡಿಸಿದ್ರು, ಜನ ಎಲ್ಲ ಇಷ್ಟಪಡ್ತಿದ್ರು. ಹಾಗೆಯೇ ಇವ್ರಿಗೆ ವೈಯಕ್ತಿಕವಾಗಿ ಇವ್ರಿಗೆ ಏನಪ್ಪ ಅಂದರೆ ಫೈಟ್ಸ್ ಅಂದರೆ ತುಂಬ ಇಷ್ಟ ಆಗುವುದರಿಂದ ಅವರ ಸಿನಿಮಾಗಳಲ್ಲಿ ನೀವು ಫೈಟ್ಸ್ಗಳನ್ನು ಹೆಚ್ಚು ಆಕರ್ಷಕವಾಗಿ ಹೆಚ್ಚು ಸ್ಟಂಟ್ಸ್ ಇರುವಂಥ ಫೈಟ್ಸ್ಗಳನ್ನು ಮಾಡ್ತಿದ್ರು. ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಅದು ಪ್ರಸಾದ್ ಅವರೇ ಹೇಳಿರುವಂಥದ್ದು, ನನಗೆ ತುಂಬ ಖುಷಿಯಾಯಿತು. ಏನಪ್ಪ ಅಂದರೆ ಸಿನಿಮಾಗೆ ದುಡ್ಡು ಹಾಕಿ ಸಿನಿಮಾ ಸೆಟ್ಗೆ ಹೆಚ್ಚು ಹೋಗದೇ ಇದ್ದಂಥ ರಾಮು ಅವರು ಫೈಟ್ ಸೀನ್ ಬಂದರೆ ನಿಜವಾಗಲೂ ತುಂಬ ಬೇಗ ಬಂದು ಆ ಫೈಟ್ ಸೀನ್ಗಳನ್ನು ತುಂಬ ಖುಷಿಯಿಂದ ನೋಡ್ತಿದ್ರು ಅನ್ನುವಂಥದ್ದು. ಸಿನಿಮಾ ಪ್ರೀತಿ ತುಂಬ ಚೆನ್ನಾಗಿತ್ತು, ಯಾಕಂದರೆ ಮಾಲಾಶ್ರೀ ಅವರ ಸಿನಿಮಾಗಳಲ್ಲಿ ಅದು ಹೆಚ್ಚು ಕಾಣ್ತಿತ್ತು. ಫೈಟ್ ಸೀನ್ ಅಂತಂದರೆ ಮಾಲಾಶ್ರೀ ಅವರು, ಮಾಲಾಶ್ರೀ ಅವರ ಸಿನಿಮಾ ಅಂದರೆ ಫೈಟ್. ಸೊ ಫೈಟ್ಗಳು ಯಾಕಿಷ್ಟು ಅದ್ಧೂರಿಯಾಗಿರ್ತಿದ್ದು, ಯಾಕಿಷ್ಟು ಬಜೆಟ್ನ ಒಳಗೊಂಡಿರ್ತಿದ್ದು ಸಿನಿಮಾಗಳು ಅಂತಂದರೆ, ಒಂದು ಕಡೆ ಮಾಲಾಶ್ರೀ ಅವರ ಒಂದು ಅದ್ಧೂರಿತನ, ಅವರ ಒಂದು ಅಪಿಯರೆನ್ಸ್, ಅದಕ್ಕೆ ತಕ್ಕಂಥ ಆ್ಯಕ್ಷನ್ಸ್, ಹಾಗೆಯೇ ಸಿನಿಮಾ ಪ್ರೀತಿ ರಾಮು ಅವ್ರದ್ದು, ರಾಮು ಅವರ ಫೈಟ್ ಸೀನ್ ಪ್ರೀತಿ, ಸಿನಿಮಾ ಪ್ರೀತಿ ಎಲ್ಲವೂ ಸಿನಿಮಾಗಳಲ್ಲಿ ಕಾಣಿಸ್ತಾ ಇತ್ತು. ಸೊ ರಾಮು ಅವರ ಸಿನಿಮಾ ಪ್ರೀತಿಗೆ ಮತ್ತಷ್ಟು ಉದಾಹರಣೆ ಕೊಡ್ತಾ ಹೋದರೆ ಒಂದು ಸಂದರ್ಭ, ಆ ಸಂದರ್ಭದಲ್ಲಿ ರಾಮು ಅವರು ಒಂದು ಪರ್ಟಿಕ್ಯುಲರ್ ಪ್ಲೇಸಿಗೆ ಓಡಾಡ್ತಿದ್ರು, ಅದನ್ನು ಈ ಪ್ರಸಾದ್ ಅವರು ಆ ಕೆಲಸ ಮಾಡಿಕೊಡ್ತಿದ್ರು. ಒಂದು ಯಾವುದೋ ಒಂದು ಬೆಂಗಳೂರು ಆಸ್ಪಾಸ್ ಒಂದು ಕ್ವಾರಿ, ಕಲ್ಲಿನ ಕ್ವಾರಿ, ಗಂಗಾ ಸಿನಿಮಾ ತೆಗೆಯುವಂಥ ಸಂದರ್ಭ ಅನಿಸುತ್ತದು. ಸೊ ಆ ಸಂದರ್ಭದಲ್ಲಿ ಕಲ್ಲಿನ ಕ್ವಾರಿಯಲ್ಲಿ ಒಂದು ಶೂಟಿಂಗ್ ಮಾಡಬೇಕಾಗಿತ್ತು, ಅದ್ದೂರಿ ಫೈಟ್ ಸೀಟಿಂಗ್ ಶೂಟಿಂಗ್. ಆ ಸಂದರ್ಭಕ್ಕೆ ಎಲ್ಲವನ್ನೂ ಪ್ಲ್ಯಾನಿಂಗ್ ಮಾಡಬೇಕು, ಎಲ್ಲ ಪರ್ಮಿಷನ್ ತೊಗೋಬೇಕು ಅಂತಂದಾಗ ಪ್ರಸಾದ್ ಏನಿದ್ದಾರೆ ಅವರು ಒಂದು ತಹಸೀಲ್ದಾರ್ನವ್ರನ್ನ ಮೀಟ್ ಆಗ್ತಾರೆ. ಮೀಟ್ ಆದಾಗ ತಹಸೀಲ್ದಾರ್ ಹೇಳುವಂಥದ್ದು ಏನಪ್ಪ ಅಂದರೆ, ನೀವು ರಾಮು ಅವ್ರನ್ನ ಕರೆದುಕೊಂಡು ಬನ್ನಿ, ನಾನು ಅವ್ರು ಮೀಟ್ ಆಗಬೇಕು, ನೋಡಬೇಕು, ತುಂಬ ಆಸೆ, ಮಾಲಾಶ್ರೀ ಅವ್ರ ಸಿನಿಮಾ ಅಂತಂದರೆ ನನಗೆ ಇಷ್ಟ. ಸೊ ರಾಮು ಅಂದರೆ ನನಗೆ ತುಂಬ ಪ್ರೀತಿ, ಸೊ ಅವ್ರನ್ನ ಕರ್ಕೊಂಡು ಬನ್ನಿ, ನಾನು ಅವ್ರ ಜೊತೆ ಮಾತಾಡ್ತೇನೆ ಅಂತ ಹೇಳಿ ಅವರು ಬಂದರು. ಬಂದಾದ ಮೇಲೆ ಸಿನಿಮಾದ ಶೂಟಿಂಗ್ ಸರಾಗವಾಯಿತು ಅನ್ನುವಂಥದ್ದನ್ನು ತುಂಬ ಅದ್ಭುತವಾಗಿ ಹೇಳ್ತಾರೆ ಪ್ರಸಾದ್. ರಾಮು ಅವರ ಸಿನಿಮಾ ಪ್ರೀತಿಗೆ ಶಿವಾಜಿನಗರ ಸಿನಿಮಾ ಕೂಡ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಶಿವಾಜಿನಗರ ಅಂತ ಒಂದು ಪ್ಲೇಸ್, ಈ ಪ್ಲೇಸಲ್ಲಿ ಶೂಟಿಂಗ್ ಮಾಡುವಂಥದ್ದು ತುಂಬ ಕಷ್ಟವಾದ ಕೆಲಸ ಅನ್ನುವಂಥದ್ದು ಪ್ರಸಾದ್ ಅವರ ಒಂದು ವೈಯಕ್ತಿಕ ಅನುಭವ. ಆದರೂ ಕೂಡ ಅಲ್ಲಿ ಎಲ್ಲ ಪ್ಲ್ಯಾನಿಂಗ್ ಮಾಡಿ ಪರ್ಮಿಷನ್ ತೊಗೊಂಡು ಶಿವಾಜಿನಗರದಲ್ಲಿ ಒಂದು ಅದ್ಧೂರಿ ಫೈಟ್ ಸೀನನ್ನು ತೆಗೆದಿರುವಂಥದ್ದು ರಾಮು ಅವರ ಸಿನಿಮಾದ ಮತ್ತಷ್ಟು ಪ್ರೀತಿಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಸತ್ಯ ಏನು ಕೇಳಿದರೂ ಅದನ್ನೆಲ್ಲ ಕೊಡಿ ಅನ್ನುವಂಥದ್ದು ರಾಮು ಅವರ ಒಂದು ಮಾತಾಗಿತ್ತು ಆ ಸಂದರ್ಭದಲ್ಲಿ. ಅದರಂತೆ ಸಿನಿಮಾ ಬಂತು, ಸಿನಿಮಾದಲ್ಲಿ ಅದ್ಧೂರಿ ಫೈಟ್ಸ್ಗಳಿದ್ದು
ಅದ್ಭುತವಾದ ಫೈಟ್ಸ್ಗಳಿದ್ದು. ಸೊ ರಾಮು ಅವರ ಸಿನಿಮಾ ಪ್ರೀತಿಗೆ ಇದು ಕೂಡ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. AK-47 ಆಗಿರ್ಬೋದು, ಕಲಾಶಿಪ್ಪಳ್ಳಿ ಆಗಿರ್ಬೋದು, ಹೀಗೆ ಹೆಸರು ತಗೋತಾ ಹೋದರೆ 39 ಸಿನಿಮಾಗಳು ಬರುತ್ತೆ. ಅದರಲ್ಲಿ ಮಾಲಾಶಿರೋ ಸಿನಿಮಾಗಳು ಇದೆ, ಹಾಗೆಯೇ ಬೇರೆ ಬೇರೆ ನಾಯಕ ನಟರ ಸಿನಿಮಾಗಳು ಇದೆ, ಈಗ ಪ್ರಜ್ವಲ್ ಅವರ ಸಿನಿಮಾನೂ ಇದೆ. ಸೊ ಹೀಗೆ ರಾಮು ಅವರು ಸಿನಿಮಾನ ಪ್ರೀತಿಸಿದರು, ಸಿನಿಮಾನ ಮೋಹಿಸಿದರು ಅಂತ ಅನಿಸ್ಬೋದೇನೋ. ಯಾಕಂದರೆ ಅಷ್ಟೊಂದು ಆಳವಾಗಿ ಸಿನಿಮಾನ ಪ್ರೀತಿಸಿ ಸಿನಿಮಾ ಮಾಡ್ತಿದ್ರು. ಸಿನಿಮಾ ಬಿಟ್ಟು ಬೇರೆ ಏನೂ ಯೋಚನೆ ಮಾಡ್ತಿರಲಿಲ್ಲ, ಸಿನಿಮಾಗೆ ದುಡ್ಡು ಹಾಕಿದ್ರು. ಅವರ ಪ್ಲ್ಯಾನಿಂಗ್ ಅಂತ ಬಂದರೆ ಸಿನಿಮಾದಲ್ಲಿ ಏನಿರಬೇಕು ಏನಿರಬಾರ್ದು ಅನ್ನೋದನ್ನು ತುಂಬ ಅದ್ಭುತವಾಗಿ ಪ್ಲ್ಯಾನಿಂಗ್ ಮಾಡ್ತಿದ್ರು ಅನ್ನುವಂಥದ್ದು. ಈಗ ರಾಮು ಅವ್ರ ಬಗ್ಗೆ ಪ್ರಸಾದ್ ಅವರು ಹೇಳಿದ ಇನ್ನೊಂದು ವಿಚಾರ ನನಗೆ ತುಂಬ ಇಷ್ಟ ಆಯಿತು. ಇದೊಂದು ಸೀನ್, ಇದಕ್ಕೆ ಇಷ್ಟು ಖರ್ಚಾಗತ್ತೆ, ಇಷ್ಟೇ ಹಾಕಬೇಕು, ಇಷ್ಟೇ ಮಾಡಬೇಕು, ಇಷ್ಟರಲ್ಲಿ ಈ ಒಂದು ಸಿನಿಮಾ ಮುಗಿಯುತ್ತೆ, ಹೀಗೆ ಒಂದು ಬಜೆಟ್ ಪ್ಲ್ಯಾನಿಂಗ್ ಕೂಡ, ಅವರು ಬೇಸಿಕ್ ಬಜೆಟ್ ಪ್ಲ್ಯಾನಿಂಗ್ ಏನಿದೆ ಅದನ್ನು ತುಂಬ ಚೆನ್ನಾಗಿ ಮಾಡ್ತಿದ್ರು ಅನ್ನುವಂಥ ವಿಚಾರ. ಸೊ ನಾನು ಅವ್ರನ್ನ ನೇರವಾಗಿ ನೋಡಿದ್ರು ಕೂಡ ಹೆಚ್ಚು ಆಪ್ತವಾಗಿ ಮಾತಾಡಿರಲಿಲ್ಲ. ಕೋಟಿ ರಾಮು ಅಂದರೆ ಮಾಲಾಶಿರೋರು ಬರ್ತಿದ್ರು. ಸೊ ಸಹಜವಾಗಿ ಒಂದು ಪ್ರೆಸ್ ಮೀಟಲ್ಲು ಹೀಗೆ ನಾನು ಮೀಟ್ ಆಗಿದ್ದೆ ವೈಯಕ್ತಿಕವಾಗಿ. ಆದರೆ ಅವ್ರಿಗೆ ಬಗ್ಗೆ ಆಳವಾಗಿ ಹೇಳುವಂಥ ವಿಚಾರ ಅಂತ ಬಂದರೆ, ಸೊ ಅಷ್ಟು ಅನುಭವ ಇಲ್ಲ ನನಗೆ ಅವ್ರ ಬಗ್ಗೆ ಹೇಳಲಿಕ್ಕೆ. ಆದರೆ ಅಲ್ಲಿ ಇಲ್ಲಿ ಕೇಳಿದ್ದು ಮತ್ತು ಅವರ ಆಪ್ತರ ಜೊತೆಗೆ ಮಾತಾಡಿದ್ದು, ಅವರಿಂದ ಕಲೆಕ್ಟ್ ಮಾಡಿದಂಥ ವಿಚಾರನ ನಾನು ನಿಮ್ಮ ಜೊತೆಗೆ ಹಂಚಿಕೊಂಡಿರುವಂಥದ್ದು. ಇಡೀ ರಾಮು ಅವರ ಬಾಧಿಸ್ತಾ ಇದೆ ಅಗಲಿಕ್ಕೆ, ಕೊರೋನಾ ಇಡೀ ಇಂಡಸ್ಟ್ರಿಯನ್ನು ಕಾಡ್ತಾ ಇದೆ ಅಂತ ಹೇಳ್ತಾ, ಅದರಿಂದ ಎಷ್ಟು ಸಾಧ್ಯವೋ ನಾವು ಸುರಕ್ಷಿತವಾಗಿರೋಣ, ಜೀವನ ನಡೆಸೋಣ, ಸಿನಿಮಾಗಳನ್ನು ಮತ್ತೆ ಮತ್ತೆ ತೆರೆ ಮೇಲೆ ನೋಡೋಣ ಅಂತ ಹೇಳ್ತಾ ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.